ಆರ್ಡರ್ ಆಗಿದ ತಕ್ಷಣ ವಿದಿನ್ 3-4 ಮಂತ್ದಾಗ ನಾವು ಪೂರ್ತಿ ಲೇಔಟ್ ಫಾರ್ಮ್ ಮಾಡಿದ್ದೇವೆ ಸರ್. ಅಲ್ಲಿ ಯಾವೂ ಇಕ್ಕಿಲ್ಲ. ಈವನ್ ಮೊದಲಿನ ಎನ್ ಜಿ ಒದವರು ಇದ್ರ ಮಾರ್ಕಿಂಗ್ ಕಲ್ಲಿ ಇಕ್ಕಿರೋ ಪ್ಲಾಟ್ಗಳಿಗೆ ಅವು ಸಹಿತ ಇಕ್ಕಿಲ್ಲ ಸರ್, ಅವೆಲ್ಲ ಒಯ್ದು ಬಿಟ್ಟಾರ. ದೆನ್ ನಾವೇನಂತಂದ್ರೆ ಕಮ್ ಸೆ ಕಮ್ 2 ದಾರಿ ಕರಿಕಲ್ ತಂದು 1 ಫೀಟ್ ಅಡ್ಡಗಲ 2 ಫೀಟ್ ಹೈಟ್ ಇದ್ದಿದ್ದು ಕಲ್ಲು ತಂದು ಪೂರಾ ರೀಡೆಮಾರ್ಕೇಷನ್ ಮಾಡಿದ್ದೇವೆ ಸರ್. ಒಬ್ಬರು ಇಂಜಿನಿಯರಿಗೆ 40,000 ರೂಪಾಯಿ ಕೊಟ್ಟು ದೆನ್ ಮಾಡಿ 4 ತಿಂಗಳು ಭೀ ಆಗಿಲ್ಲ. ನಾವೇನಪ್ಪ ಅಂದ್ರೆ ಸೈಡಿಗೆ ಟ್ರೆಂಚ್ ತೆಗೆದೇವೆ ಸರ್, ರೋಡ್ ಫಾರ್ಮೇಷನ್ ಮಾಡರಿ ಅಂತ. ಎಲ್ಲೆಲ್ಲಿ 30 ಫೀಟ್ ರೋಡ್ ಅವ ಎರಡು ಸೈಡಿನ ಮಣ್ಣು ತೆಗೆಯೋದು ಅದ್ರ ಮೇಲೆ ಹಾಕಿ ರೋಡ್ ಫಾರ್ಮೇಷನ್ ಮಾಡಿದೆವು. ಮೀನು ವಯದ ಉದ್ಯಾನ ಉಳಿತಲ್ಲ ಸರ್, ಈಗ ಉದ್ಯಾನ ಮತ್ತೆ ಏನರ ಗೇ ಮಾಡ್ತಾನಲ್ಲ ಅಂಥೇಳಿ ಅಲ್ಲಿ ಕಲ್ಯಾಣ ಬಸವ ಉದ್ಯಾನ ಅಂಥೇಳಿ ಸುಮಾರು ಒಂದು 40-50 ನಾವು ಸದಸ್ಯರು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಒಂದು ಬೋರ್ಡ್ ಇನ್ಸ್ಟಾಲ್ಮೆಂಟ್ ಮಾಡಿದೇವಿ. ಅದು ಏನಪ್ಪ ಅಂತಂದ್ರೆ ಈ ಬೋರ್ಡ್ ಇನ್ಸ್ಟಾಲ್ಮೆಂಟ್ ಮಾಡಿದೇವೆ ಸರ್ ಆ ಉದ್ಯಾನದಾಗಿನ ಬೋರ್ಡ್. ಇದು ನಾವು ಇನ್ಸ್ಟಾಲ್ ಮಾಡಿದ ವಿದಿನ್ ಮಂತ್ ಏನಪ್ಪ ಅಂದ್ರೆ ಯಾರಿಗೋ ಅವರ ಮಂದಿ ಕಳಿಸ್ಕಸಿನ್ ಪೂರ ಸ್ಪಾಯ್ಲ್ ಮಾಡಿದ್ನು ಸರ್. ಪೂರ್ತಿ ಎರಡು ಬೋರ್ಡ್, ಒಂದು ಗಾರ್ಡನ್ದಾಗ ಇದ್ದ ಬೋರ್ಡ್, ಇನ್ನೊಂದು ಏನಪ್ಪ ಅಂದ್ರೆ ಒಂದು ವ್ಯಕ್ತಿ ಮೆಂಬರ್ ಐಡೆಂಟಿಫೈ ಆಗಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಸಮುದಾಯ ಭವನ್ ಇಕ್ಕರಿ ಅವ್ರು ಬರಸ್ತನ್ರ ರಿಸರ್ವ್ ಮಾಡರಿ ಅಂತ ಹೇಳಿ ಕಸಿನ್ ಅದಕ್ಕೆ ಮಾಡಿ ಇವೆರಡು ಬೋರ್ಡ್ ಸ್ಪಾಯ್ಲ್ ಮಾಡಿದನು. ಬೋರ್ಡ್ ಸ್ಪಾಯ್ಲ್ ಮಾಡಿ ಯಾವುದಿದ್ದು ದೊಡ್ಡ ಬೋರ್ಡ್ ಇತ್ತದಲ್ಲ ಸರ್, ಇದು ಮತ್ತೊಂದು ಒಂದು 15-20 ದಿನ ಬಿದ್ದಿತ್ತಲ್ಲಿ 15-20 ದಿನ ಕಳವು ಮಾಡಿದ್ನು. ಮತ್ತೆ ಈ ರೀತಿ ಏನಪ್ಪ ಅಂದ್ರೆ ಕೇಸ್ ಮಾಡಿದ್ದೇವೆ ಸರ್, ಪೊಲೀಸರಿಗೆ ರಿಪೋರ್ಟ್ ಮಾಡಿದೇವೆ ಅಷ್ಟೇ. ಬೋರ್ಡ್ ಅಲ್ಲದೆ ಪುನಃ ಬಂದು ಪೂರ್ಣ ಲೇಔಟೇ ಸಾಕು, ಈಗ ಅದು ಮುಂದೆ ಬರ್ತದೆ ಏನಪ್ಪ. ಈಗ ಪುನಃ ಏನು ಮಾಡಿದ್ ಅವ ಅಷ್ಟಕ್ಕೆ ಸುಮ್ಮನೆ ಕೊಡಲಿಲ್ಲ. ಅವ ಏನು ಮಾಡಿದನು ರೀ, ಪುನಃ ನಾವು ಅದು ಬೋರ್ಡ್ ಇನ್ನೊಂದು ಹಾಕರಿ, ಪೂರಾ ಕಂಪೌಂಡ್ ಅಲ್ಲಿ ಮಾಡರಿ, ಮತ್ತು ಮುನ್ಸಿಪಾಲ್ಟಿ ಕಡೆಯಿಂದ ಏನಪ್ಪ ಅಂದ್ರೆ ಫೆನ್ಸಿಂಗ್ ಮಾಡ್ಸರಿ ಅಂತ ಅನ್ನಟ್ಟಿಗೆನೆ ಅವ ಏನಪ್ಪ ಅಂತಂದ್ರೆ ಈ ಕಟಿ ಮಾಡಿಕ್ಕೇನೆ ಸರ್, ಬುಲ್ಡೋಜರ್ ಹಚ್ಚಿ ಪೂರಾ. ಈಗ ನೀವು ಬಿಫೋರ್ ಲೇಔಟ್ ಮುಂಚೆ ಹ್ಯಾಂಗಿರ್ತದೆ ಲ್ಯಾಂಡ್ ಹಾಂಗೆ ಕಾಣಿಸ್ತದೆ. ಈಗ ನಿಮ್ಗೆ ನಮ್ದು ಯಾವುದೋ ಒಂದು ಕಾರ್ನರ್ಕು ಒಂದು ಕರಿಕಲ್ ಸಿಗಲ್ಲ, ನಾ ಎರಡೂ ಬೋರ್ಡ್ ಇಲ್ಲ, ಮತ್ತು ಎಲ್ಲಿ ರೋಡ್ ಫಾರ್ಮೇಷನ್ ಮಾಡ್ಯಾರ ಅನ್ನೋದಕ್ಕೆ ಗುರುತೂ ಇಲ್ಲ. ಆ ರೀತಿ ಮಾಡಿಕ್ಕಿದ್ದಾನೆ ಸರ್. ಈ ಕುರಿತು ನಾವೇನಪ್ಪ ಅಂದ್ರೆ ಆಲ್ರೆಡಿ FIR ಇಶ್ಯೂ ಮಾಡಿದ್ದೇವೆ ಸರ್ ಅವನಿಗೆ. ನಿಮ್ಮ ಶೆಟ್ಟಿನಾಗ ಬಹುತೇಕ ಮಾಡಿ ಬಂದು ಹಾಂ ಅಲ್ಲಿ ಆಮೇಲೆ 4-5 ಸೆಕ್ಷನ್ ಕೋರ್ಟ್ ಮಾಡ್ಕಸಿಂದ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಸರ್. ಈ ರೀತಿ ಅವ ಪದೇ ಪದೇ ನಮಗೆ ಹಿಂಸೆ ಮಾಡ್ತಾ ಇದ್ದಾನೆ. ಆಯ್ತೇನಪ್ಪ ಅಂದ್ರೆ ನಾನು ಒಂದು ದಿವಸ ಹಾಕಿದ್ರನ್ನ ತೋರಿಸಲ್ಲ ನಿಮಗೆ. ಇದು ಅರ್ಜಿ ತರ್ಲಕ್ಕೆ ಹೋಗಿದೆ. ಅವ ಅರ್ಜಿ ತರ್ಲಕ್ಕೆ ಹೋಗಿದಾಗ ಅಲ್ಲಿ ಆಫೀಸ್ದಾಗ ಆಫೀಸ್ ಸ್ಟಾಫ್ ಯಾವ್ದಾರು ಕುಂತ ಕಸಿನ್ ನನಗೆ ಎಷ್ಟು ಜೋರಿಲ್ ಕರೀತಾನಂತಂದ್ರೆ ಅವ್ನು ಗಂಟಲೇ ಹರಿದು ಹೋಯ್ತದ ಅಂದಪ್ಲೆ ಅಷ್ಟು ಜೋರಿಲ್ ಕೂ ಹಾಕ್ದೇವೆ ಸರ್. ಅದು ಹ್ಯಾಂಗ ಅಂತಂದರೆ ಪೂರಾ ಲೇಔಟ್ದೇ ರೀ. ಈಗ 8-10 ಮಂದಿ ಕೋರ್ಟ್ದಾಗ ಹಾಕೋನು ಸಹಿತ ಅದು ನಾವು ಬಿಟ್ಟಿಲ್ಲ ಅವ್ರಿಗೆ. ಪೂರ್ತಿ ಲೇಔಟ್ ಸರ್ವೆ ನಂಬರ್ 74 ಆಫ್ ಸರ್ವೆ ನಂಬರ್ ನೌಬಾದ್ 4-24 ಗುಂಟ ನಮ್ದದ. ಅದು ಏನೇ ಲೇಔಟ್ ಆಗಿದೆ ಲ್ಯಾಂಡ್ ಇದೆ ಅದು ಏನಪ್ಪ ಅಂದ್ರೆ ನಮ್ಗೆ ವರ್ಗಾವಣೆ ಮಾಡಬೇಕು. ಅದು ಅನ್ವಾಂಟೆಡ್ ಡೀಲಿಂಗ್ ಏನಪ್ಪ ಅಂದರೆ ಡಿಲೀಟ್ ಮಾಡಿರಿ ಅಂತ ಹೇಳಿ ಕೇಸ್ ಆಗಿದೆ ಸರ್. ಅದು ಏನಪ್ಪ ಅಂದ್ರೆ ನಮಗೆ ಇಲ್ಲಿದ್ದ AC ಆ ಪೀರಿಯಡ್ದ AC ಹೆಸರು ಹೇಳಂದ್ರೆ ಹೇಳ್ತೀನಿ, ಶಿವಕುಮಾರ್ ಶೀಲ್ವಂತ ಅಂತ ಹೇಳಿ 5 ಇಯರ್ಸ್ ಓಡಾಡಿಸಿದ್ದಾನೆ. 5 ಇಯರ್ಸ್ ಮಾಮೂಲಿ ಸಿಂಪಲ್ ಮ್ಯಾಟರು, 6-8 ತಿಂಗಳಲ್ಲೇ ಏನಪ್ಪ ಅಂದ್ರೆ ಕೇಸ್ ಡಿಸ್ಪೋಸ್ ಆಗೋದು. 100% ಮೆರಿಟ್ ಇದ್ದಿದ್ದಕ್ಕೆ 5 ಇಯರ್ಸ್ ಓಡಾಡಿಸ್ತಾನೆ. ಆವಾಗೇನಪ್ಪ ಅಂತಂದ್ರೆ ಒಬ್ಬರು ಅಕ್ಷಯ್ ಶ್ರೀಧರ್ ಅಂಥೇಳಿ ಕಸಿಂದ IAS ಬಂದಿರಿ ಸರ್. ಅವ್ರಿಗೆ ಒಂದು ಫೈನ್ ಮಾರ್ನಿಂಗ್ ನಾವು ಹೋಗಿ ಹೇಳ್ದೇವೆ ಸರ್, ದಯಮಾಡಿ ನಾವು ಹಿರಿಯ ನಾಗರಿಕರಿದ್ದೇವೆ, ಎಲ್ಲ ರಿಟೈರ್ಡ್ ಆಫೀಷಿಯಲ್ಸ್ ಇದ್ದೀವಿ, ನಮಗೆ ಒಂದು 20 ನಿಮಿಷ ಟೈಮ್ ಕೊಡ್ರಿ, ಯಾವಾಗ ಕೊಡ್ರಿ, ನೀವು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಿ ಆವಾಗ ನಾವು ಬಂದುಬಿಡ್ತೇವೆ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡೇವೆ ಸರ್. ಆವಾಗ ನೀವು ಮಧ್ಯಾಹ್ನದಿಂದ ಬರ್ರಿ, ನಾವು ಇರ್ಲಿಕ್ಕೆ 2 ಕೇಸ್ ಇವೆ, ನಾವು ಪೋಸ್ಟ್ಪೋನ್ ಮಾಡ್ತೇವೆ ಅಂತ ನಮ್ಗೆ ಹೇಳಿದ್ರು. ಮತ್ತು ಟೀ ಕುಡಿಸ್ ಕಳಿಸ್ರಿ ಸರ್, ನಾವು 3-4 ಮಂದಿ ಹೋದ್ರು. ಹೋಗಿ ಏನಪ್ಪ ಅಂದ್ರೆ ಪೂರ್ತಿ ಒಂದು 25 ನಿಮಿಷ ಎಕ್ಸ್ಪ್ಲೇನ್ ಮಾಡಿದೆವು ಸರ್ ಈ ಇಶ್ಯೂ. ಈಗ ನಿಮಗೆ ಎಷ್ಟು ಹಿನ್ನೆಲೆ ಹೇಳಿದೆಲ್ಲ ಅಷ್ಟೊಂದು 25 ನಿಮಿಷ ಎಕ್ಸ್ಪ್ಲೇನ್ ಮಾಡಿದೆ. ವಿದಿನ್ 3 ಮಂತ್ ಜಜ್ಮೆಂಟ್ ಬಂತು ಸರ್ ನಮ್ಗೆ. ಈ 3 ಮಂತ್ ಜಜ್ಮೆಂಟ್ ಎಲ್ಲರಿಗೆ ಅಪ್ಲೈ ಆಯ್ತದೆ. 56 ಪ್ಲಾಟ್ದವ್ರಿಗೆ 40-60 ಪ್ಲಾಟ್ ಇರಲಿ, 30-40 ಪ್ಲಾಟ್ ಇರಲಿ, ಅಥವಾ ಗಾರ್ಡನ್ ಇರಲಿ, ಎಲ್ಲರಿಗೆ ಅಪ್ಲೈ ಆಯ್ತದೆ. ಈ ಹೊತ್ತಿನಲ್ಲಿ ಅವ ಏನು ಮಾಡ್ಯಾನ ಬಸವರಾಜ್ ಬುಳ್ಳ ಅಂತಂದರೆ, ಗಾರ್ಡನ್ ಲ್ಯಾಂಡ್ ಇನ್ನೊಬ್ಬರಿಗೆ ಮಾರಿ ಹಾಕ್ಯಾನ.
ಒಬ್ಬ ನೌಬಾದ್ ಮುಸ್ಲಿಮ್ ಅಂಥವನಿಗೆ ಏನಪ್ಪ ಅಂದ್ರೆ ಗಾರ್ಡನ್ ಲ್ಯಾಂಡ್ ಮಾಡ್ದವನು, ಯಾಕಂದ್ರೆ ಈಗ ಇದು ನನ್ನ ಕೈ ಹತ್ತಲ್ಲ, ಕಮ್ ಸೆ ಕಮ್ ನನ್ನ ಒಂದು 4-8 ಲಕ್ಷ ನಾವು ಉಚ್ಕೊಂಬರಿ ಅಂತ ಹೇಳಿ ಕಶನ್ ಅವ ಗಾರ್ಡನ್ ಲ್ಯಾಂಡ್ ಮಾಡ್ಯಾಕ್ತಂದು ಆ ಶೇಲ್ಡಿಡು. ಮತ್ತು ಇದು ಒರಿಜಿನಲ್ ಅವ್ನು ಶೇಲ್ಡಿಡು, ಮಿರ್ಜಾ ದಿಲ್ದಾರ್ ಮಾಡಿಕೊಟ್ಟು ಶೇಲ್ಡಿಡು ಎರಡು ಹಚ್ಚಿ ಕಶನ್ ನಾವು ಕೋರ್ಟಿಗೆ ಮತ್ತು ಪುನಃ ಫೈಲ್ ಮಾಡಿದೆವು ಸರ್. ಯಾವುದು ಕೋರ್ಟಿಗೆ? ಜುಡಿಷಿಯಲ್ ಕೋರ್ಟಿಗೆ. ಅಲ್ಲಿಂದ ಆರ್ಡರ್ ಆಯ್ತಿದ್ದು ಯಾರಿಗೆ? ಎಸ್ ಪಿ ಅವರಿಗೆ. ಇದು ಡಿಟೇಲ್ ಎನ್ಕ್ವೈರಿ ಮಾಡಿರಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ ಪೂರ, ಇದ್ರದ್ದು ಬ್ರೀಫ್ ಹಿಸ್ಟ್ರಿ ನಂಗೆ ಸಬ್ಮಿಟ್ ಮಾಡಿರಿ ಅಂಥೇಳಿ. 10 ಮಂದಿ ಏನಪ್ಪ ಅಂದ್ರೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ ಸಹಿತ ಪೂರ್ತಿ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಕೇಸ್ ಹಾಕಿದೆವು ಸರ್. ಇವತ್ತಿನ ತನಕ ಒಂದು ಅವನ ಮೇಲೆ ಕೇಸ್ ಇದೆ ಸರ್, ಅದು ಕ್ರಿಮಿನಲ್ ಕೇಸ್. ಇವತ್ತಿನ ತನಕ ಕ್ರಿಮಿನಲ್ ಕೇಸ್ ಇದೆ ಡಿಸ್ಟ್ರಿಕ್ಟ್ ಕೊಡ್ದಾಗ ಸರ್. ಬಸವರಾಜ್ ಗುಡ್ಡ, ಹಾಂ.